ಇವತ್ತು 16 ಡಿಸೆಂಬರ್. ಇಂಥ ರೈತರಿಗೆ ಮತ್ತು ಜನರಿಗೆ 1 ಲಕ್ಷ ರೂಪಾಯಿವರೆಗೂ ಸರ್ಕಾರದಿಂದ ಹಣ ಜಮಾ ಮಾಡಲಾಗುತ್ತೆ. ಇದಕ್ಕೆ ನೀವೇನು ಮಾಡಬೇಕು ಎಂಬುದನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಒಂದು ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಬರುತ್ತೆ, ಆಲ್ ಬಟನನ್ನು ಒತ್ತಿ. ಇದರಿಂದ ನಾವು ಹಾಕುವ ಹೊಸ ಹೊಸ ಯೋಜನೆಗಳು ನಿಮಗೆ ಸಿಗುತ್ತೆ. ಮತ್ತು ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೂ ಕೂಡ ಈ ಒಂದು ಮಾಹಿತಿಯನ್ನು ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಗೆಳೆಯರೇ, ಈ ಒಂದು ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ತುಂಬ ಒಂದು ಒಳ್ಳೆಯ ವಿಡಿಯೋ ಇದೆ ಮತ್ತು ನಿಮಗೆ ಇದರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಡಿಯೂರಪ್ಪನವರು ಈಗಾಗಲೇ ಹೊಸ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದಿಂದ ಈಗಾಗಲೇ 1ನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಸರ್ಕಾರದ ಖಜಾನೆಗೆ. ಹೌದು, ಸರ್ಕಾರದ ಖಜಾನೆಗೆ ಈ ಒಂದು ಕೇಂದ್ರ ಸರ್ಕಾರದ ಹಣ ಜಮಾ ಆಗಿದ್ದರಿಂದ ಈಗಾಗಲೇ 400 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಒಂದು ಬೇರೆ ಕಡೆಗಿದ್ದರೆ ಈಗ ಬರುವುದು ಒಂದು ಮುಖ್ಯ ಸುದ್ದಿ. ಏನಪ್ಪ ಅಂದರೆ, ನೆರೆ ಸಂತ್ರಸ್ತರ ಬದುಕನ್ನು ಕಟ್ಟಿಕೊಡಲು ಸರ್ಕಾರ ತಮ್ಮ ಜೊತೆಗಿದೆ ಎಂದು ಯಡಿಯೂರಪ್ಪನವರು ಘೋಷಣೆಯನ್ನು ಮಾಡಿದ್ದಾರೆ. ಹೌದು ಗೆಳೆಯರೇ, ಪ್ರಕೃತಿ ವಿಕೋಪದಿಂದ ಸಂಕಷ್ಟಕ್ಕೆ ಸಿಲುಕಿದವರ ಮತ್ತು ಎದೆಗುಂದುವ ಅಗತ್ಯವಿಲ್ಲ. ಅವರ ಬದುಕನ್ನು ಪುನಃ ಕಟ್ಟಿಕೊಡಲು ಸರ್ಕಾರ ಅವರೊಂದಿಗಿದೆ ಮತ್ತು ಈ ಒಂದು ಘೋಷಣೆಯನ್ನು ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಘೋಷಣೆಯನ್ನು ಮಾಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಉಂಟಾದ ಮುಂಗಾರಿನ ಒಂದು ಭಾರಿ ಮಳೆಯಿಂದ ಲಕ್ಷಾಂತರ ಕುಟುಂಬಗಳು ಮನೆಯನ್ನು ಕಳೆದುಕೊಂಡಿವೆ ಮತ್ತು ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಕೂಡ ಬೆಳೆ ನಾಶವಾಗಿದೆ. ಈ ಒಂದು ನಾಶದಲ್ಲಿ ಸಾರ್ವಜನಿಕರ ಆಸ್ತಿಪಾಸ್ತಿಯು ನಾಶವಾಗಿದೆ ಮತ್ತು ಕೆಲವರು ಮನೆ ಕೂಡ ಕಳೆದುಕೊಂಡಿದ್ದಾರೆ. ಈ ಒಂದು ಮನೆ ಕಳೆದುಕೊಂಡಿರುವ ಸಾರ್ವಜನಿಕರಿರ್ಬೋದು ಮತ್ತು ರೈತರಿರ್ಬೋದು, ಅಂತಹ ಪ್ರವಾಹದ ತೀವ್ರದ ಹಾನಿಗೀಡಾದ ಎ ಮತ್ತು ಬಿ ವರ್ಗದ ಮನೆಗಳಿಗೆ ಪುನರ್ ನಿರ್ಮಾಣಕ್ಕೆ ಒಟ್ಟು 5 ಲಕ್ಷ ರೂಪಾಯಿವರೆಗೂ ಪರಿಹಾರ ಧನವನ್ನು ಕೊಡಲು ಸರ್ಕಾರದಿಂದ ನೆರವು ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ಒಟ್ಟು 5 ಲಕ್ಷ ರೂಪಾಯಿವರೆಗೂ ನಿಮಗೆ ನೆರವು ಸಿಗುತ್ತೆ ನೀವು ನೆರೆ ಸಂತ್ರಸ್ತರಾಗಿದ್ದರೆ. ಈಗಾಗಲೇ ಮುಂಗಡವಾಗಿ 1 ಲಕ್ಷ ರೂಪಾಯಿಗಳನ್ನು ಸಂತ್ರಸ್ತರ ಖಾತೆಗಳಿಗೆ ಜಮಾವನ್ನು ಮಾಡಿದ್ದಾರೆ. ಹೌದು, ಈಗಾಗಲೇ 1 ಲಕ್ಷ ರೂಪಾಯಿವರೆಗೂ ನೆರೆ ಸಂತ್ರಸ್ತರ ಮತ್ತು ಮನೆ ಕಳೆದುಕೊಂಡವರ ಖಾತೆಗೆ ಹಣವನ್ನು ಜಮಾ ಮಾಡಿದ್ದಾರೆ. ಉಳಿದ 4 ಲಕ್ಷ ರೂಪಾಯಿಗಳನ್ನು ನಿರ್ಮಾಣವಾಗುತ್ತಿರುವ ಮನೆಯ GPS ಛಾಯಾಚಿತ್ರಗಳನ್ನು ಆಧಾರದ ಮೇಲೆ ನಿಮಗೆ ಇನ್ನು 4 ಲಕ್ಷ ರೂಪಾಯಿವರೆಗೂ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಮತ್ತು ಮನೆ ಕಳೆದುಕೊಂಡವರಿಗೆ ಈಗ 1 ಲಕ್ಷ ರೂಪಾಯಿವರೆಗೂ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಇನ್ನು 4 ಲಕ್ಷ ರೂಪಾಯಿ ಹಣ ಕೂಡ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ. ಮತ್ತು ನೀವು ಕೂಡ ಮನೆ ಕಳೆದುಕೊಂಡಿದ್ದಲ್ಲಿ ನೆರೆ ಸಂತ್ರಸ್ತರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಆದಷ್ಟು ಈ ವಿಡಿಯೋನ ಲೈಕ್ ಮತ್ತು ನಿಮ್ಮ ಗೆಳೆಯರೊಂದಿಗೂ ಕೂಡ ಶೇರ್ ಮಾಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕನ್ನಡ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ.